ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಒಂದಾನೊಂದು ಸಮಯದಲ್ಲಿ ಮಾತೆ ಮಹಾಲಕ್ಷ್ಮಿಯು ಶ್ರೀ ಮಹಾವಿಷ್ಣುವನ್ನು ಭೇಟಿಯಾಗಲು ಹೋಗುತ್ತಾಳೆ. ಆಗ ಆಕೆಯ ಮನಸ್ಸಿನಲ್ಲಿ ಮೂಡಿದ ಸಂದೇಹಗಳನ್ನು ವಿಷ್ಣುವಿನ ಬಳಿ ಹೇಳುತ್ತಾಳೆ. ಹೇ ಪ್ರಭು, ಈ ದಿನ ನನ್ನ ಮನಸ್ಸಿನಲ್ಲಿ ಮೂರು ಪ್ರಶ್ನೆಗಳು ಮೂಡಿವೆ, ದಯಮಾಡಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಸ್ವಾಮಿ ಎಂದು ಕೇಳುತ್ತಾಳೆ. ಆಗ ಶ್ರೀ ಮಹಾವಿಷ್ಣುವು, ಹೇ ದೇವಿ, ನೀನು ನಿಶ್ಚಿಂತೆಯಿಂದ ನಿನ್ನ ಪ್ರಶ್ನೆಗಳನ್ನು ಕೇಳು, ನಾನು ಸಂಪೂರ್ಣವಾಗಿ ಉತ್ತರಗಳನ್ನು ವಿವರಿಸುತ್ತೇನೆ ಎಂದು ಹೇಳುತ್ತಾರೆ. ಆಗ ಶ್ರೀ ಮಹಾಲಕ್ಷ್ಮಿಯು, ಯಾವ ಮಹಿಳೆಗೆ ಪುತ್ರಯೋಗವಿರುವುದಿಲ್ಲ, ಯಾವ ಮಹಿಳೆಗೆ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ವೈದವ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಎಂತಹ ಕಾರ್ಯಗಳನ್ನು ಮಾಡುವುದರಿಂದ ಹೆಣ್ಣಿಗೆ ಸತ್ತ ನಂತರ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಕೇಳುತ್ತಾಳೆ. ಮಾನವ ಕಲ್ಯಾಣಕ್ಕೋಸ್ಕರ ಶ್ರೀ ಮಹಾಲಕ್ಷ್ಮಿ ಕೇಳಿದ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲು ಶ್ರೀಮನ್ನಾರಾಯಣನು ಅಂಗೀಕರಿಸುತ್ತಾನೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಯಾವ ವ್ಯಕ್ತಿಯಾದರೆ ಸಂಪೂರ್ಣ ಶ್ರದ್ಧೆಯಿಂದ ಕೇಳುತ್ತಾರೋ ಅಂತಹ ವ್ಯಕ್ತಿಗಳಿಗೆ ಪುಣ್ಯ ಲಭಿಸುತ್ತದೆ, ಸತ್ತ ನಂತರವೂ ಕೂಡ ಆ ವ್ಯಕ್ತಿ ಮೋಕ್ಷ ಸಾಧಿಸಿಕೊಳ್ಳುತ್ತಾನೆ ಎಂದು ಹೇಳುತ್ತಾ, ಈ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವ ಮೊದಲು ನಾನು ನಿನಗೆ ಒಂದು ಅದ್ಭುತವಾದ ಕಥೆಯನ್ನು ಹೇಳುತ್ತೇನೆ. ಆ ಕಥೆಯನ್ನು ಪ್ರತಿಯೊಬ್ಬರೂ ಪೂರ್ತಿಯಾಗಿ ಕೇಳಬೇಕು. ಈ ಕಥೆಯಲ್ಲಿ ಲೋಕ ಕಲ್ಯಾಣ ಅಡಗಿದೆ. ಯಾರಾದರೆ ಈ ಕಥೆಯನ್ನು ಪೂರ್ತಿಯಾಗಿ ಕೇಳುತ್ತಾರೋ ಅವರಿಗೆ ಸಂಬಂಧಿಸಿದ 32 ಪಾಪಗಳನ್ನು ನಾನು ಕ್ಷಮಿಸುತ್ತೇನೆಂದು, ಆದ್ದರಿಂದ ಶ್ರದ್ಧೆಯಿಂದ ಈ ಕಥೆಯನ್ನು ಕೇಳಬೇಕು ಎಂದು ಸಾಕ್ಷಾತ್ ವಿಷ್ಣುಮೂರ್ತಿ ಹೇಳುತ್ತಾರೆ. ಅದಕ್ಕೆ ಮಹಾಲಕ್ಷ್ಮಿಯು ಕೂಡ ಅಂಗೀಕರಿಸಿ ಕಥೆಯನ್ನು ಕೇಳಲು ಸಿದ್ಧಳಾಗುತ್ತಾಳೆ. ಸ್ನೇಹಿತರೆ, ಆ ಕಥೆ ಏನೆಂದು ನೀವು ಕೂಡ ಪೂರ್ತಿಯಾಗಿ ಕೇಳಿ. ಅದಕ್ಕೂ ಮೊದಲು ವಿಷ್ಣುಮೂರ್ತಿಯನ್ನು ಸ್ಮರಿಸುತ್ತಾ ಓಂ ನಮೋ ನಾರಾಯಣಾಯ ಎಂದು ಕಮೆಂಟ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಒಂದಾನೊಂದು ದೇಶದಲ್ಲಿ ಒಬ್ಬ ವ್ಯಾಪಾರಿ ಇದ್ದನು. ಆತನಿಗೆ ಇಬ್ಬರು ಪುತ್ರರಿದ್ದರು. ಆ ಇಬ್ಬರು ಬೆಳೆದು ದೊಡ್ಡವರಾದ ಮೇಲೆ ಆ ವ್ಯಾಪಾರಿ ಅವರಿಗೆ ಮದುವೆ ಮಾಡಿಸುತ್ತಾರೆ. ಆ ವ್ಯಾಪಾರಿಗೆ ಯಾವುದೇ ರೀತಿಯ ಕೊರತೆ ಇಲ್ಲ. ಆದರೆ ಆತನ ಹಿರಿಯ ಮಗ ಮಾತ್ರ ಅತ್ಯಂತ ದುಷ್ಟ. ಅವನಷ್ಟೇ ಅಲ್ಲದೆ ವ್ಯಾಪಾರಿಯ ಹೆಂಡತಿ ಮತ್ತು ವ್ಯಾಪಾರಿಯ ಹಿರಿಯ ಮಗನ ಹೆಂಡತಿಯೂ ಕೂಡ ಅತಿದೊಡ್ಡ ದುಷ್ಟರು. ವ್ಯಾಪಾರಿಯ ಕಿರಿಯ ಮಗ ಮತ್ತು ಕಿರಿಯ ಸೊಸೆ ತುಂಬಾ ಒಳ್ಳೆಯವರು. ವ್ಯಾಪಾರಿಯ ಹೆಂಡತಿ ತನ್ನ ಹಿರಿಯ ಸೊಸೆಯನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಆದರೆ ಕಿರಿಯ ಸೊಸೆಯೆಂದರೆ ಆಕೆಗೆ ಆಗುವುದಿಲ್ಲ. ಆಕೆಯನ್ನು ಯಾವಾಗಲೂ ಕಡಿಮೆ ಮಾಡಿ ಮಾತಾಡುವುದು ಮಾಡುತ್ತಿದ್ದಳು. ಆದರೆ ಕಿರಿಯ ಸೊಸೆ ಬಹಳ ಉತ್ತಮಳು. ಆಕೆ ಪತಿವ್ರತ ಶಿರೋಮಣಿಯಾಗಿದ್ದಳು. ಒಂದೊಳ್ಳೆಯ ನಡತೆಯನ್ನು ಹೊಂದಿದ್ದಳು. ಆಕೆ ಒಬ್ಬಳೆ ಮನೆಯಲ್ಲಿನ ಕೆಲಸಗಳೆಲ್ಲವನ್ನೂ ಮಾಡುತ್ತಿದ್ದಳು. ಪ್ರತಿ ಕೆಲಸವನ್ನು ತುಂಬಾ ಅಚ್ಚುಕಟ್ಟಾಗಿ ಬಹಳ ಶ್ರದ್ಧೆಯಿಂದ ಪೂರ್ತಿ ಮಾಡುತ್ತಿದ್ದಳು. ಈ ರೀತಿಯಾಗಿ ಆಕೆ ಎಷ್ಟು ಕೆಲಸಗಳನ್ನು ಮಾಡಿದರೂ ಸಹ ಆಕೆಯ ಅತ್ತೆ ಮಾತ್ರ ಆಕೆಗೆ ನಾನಾ ಹಿಂಸೆಗಳನ್ನು ನೀಡುತ್ತಿದ್ದಳು. ಚುಚ್ಚಿ ಚುಚ್ಚಿ ಮಾತಾಡುತ್ತಿದ್ದಳು. ಯಾವಾಗ ನೋಡಿದರೂ ಆಕೆಯನ್ನು ಅವಮಾನಿಸುತ್ತಲೇ ಇರುತ್ತಿದ್ದಳು. ಇದರ ಹಿಂದೆ ಒಂದು ಕಾರಣವೂ ಕೂಡ ಇದೆ. ಅದೇನೆಂದರೆ, ಹಿರಿಯ ಸೊಸೆಗೆ ಒಬ್ಬ ಪುತ್ರನಿದ್ದಾನೆ, ಆದರೆ ಕಿರಿಯ ಸೊಸೆಗೆ ಮಾತ್ರ ಪುತ್ರಿ ಜನಿಸಿದ್ದಳು. ಹೆಣ್ಣು ಮಗುವಾಯಿತು ಎಂಬ ಕಾರಣದಿಂದಲೇ ಆಕೆಯ ಅತ್ತೆ ಸದಾಕಾಲ ಕಿರಿಯ ಸೊಸೆಯನ್ನು ಅವಮಾನಿಸುತ್ತಾ ಅವಹೇಳನಕಾರಿ ಮಾತುಗಳನ್ನಾಡುತ್ತಿದ್ದಳು. ಆಕೆಯ ಅದೃಷ್ಟದಲ್ಲಿ ಹೆಣ್ಣು ಮಗು ಆಗಬೇಕು ಎಂದಿದ್ದರೆ ಇನ್ನು ಪಾಪ, ಆ ಕಿರಿಯ ಸೊಸೆಯಾದರೂ ಏನು ಮಾಡಬಲ್ಲಳು? ಆದರೆ ಯಾವ ಹೆಣ್ಣಿಗೆ ಪುತ್ರರು ಜನಿಸುತ್ತಾರೆ ಎಂಬ ಪ್ರಶ್ನೆಗೆ ಈಗ ನಮಗೆ ಉತ್ತರ ಸಿಗುತ್ತದೆ. ವ್ಯಾಪಾರಿ ಹೆಂಡತಿ ಅಂದರೆ ಅವರ ಅತ್ತೆ ಮೊದಲಿನಿಂದಲೂ ಬಹಳ ದುಷ್ಟೆ. ಆಕೆ ಈ ಹಿಂದೆ ತನ್ನ ಅತ್ತೆ ಮಾವಂದಿರಿಗೆ ಬಹಳ ಬಾಧೆ ನೀಡಿದ್ದಳು. ಈಗ ಆಕೆ ತನ್ನ ಕಿರಿಯ ಸೊಸೆಗೆ ಕೂಡ ಹಿಂಸೆ ನೀಡುತ್ತಿದ್ದಾಳೆ. ಆ ಕಿರಿಯ ಸೊಸೆಯ ಹೆಸರು ಸುಕನ್ಯಾ. ಪ್ರತಿದಿನವೂ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವ ಸುಕನ್ಯಾ ಮನೆಯ ಎಲ್ಲಾ ಕೆಲಸಗಳನ್ನು ನೀಟಾಗಿ ಮಾಡುತ್ತಿದ್ದಳು. ದಿನವೆಲ್ಲ ಕೆಲಸಗಳಲ್ಲಿ ತೊಡಗಿರುತ್ತಿದ್ದ ಸುಕನ್ಯಾ ಕೇವಲ ರಾತ್ರಿ ವೇಳೆಯಲ್ಲಿ ಮಾತ್ರವೇ ನಿದ್ರಿಸುತ್ತಿದ್ದಳು. ಈ ವಿಧವಾಗಿ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರೂ ಕೂಡ ಆಕೆಯ ಅತ್ತೆ ಸುಕನ್ಯಾಳನ್ನು ದ್ವೇಷಿಸುತ್ತಾ ಬಂದಿದ್ದಳು. ಮನೆ ಕಸಗುಡಿಸುವಾಗ, ಮನೆ ಒರೆಸುವಾಗ, ಹೀಗೆ ಪ್ರತಿ ಕೆಲಸದಲ್ಲೂ ಕೊಂಕು ನುಡಿಯುತ್ತಿದ್ದಳು. ಹೀಗೆ ಸಾಗಬೇಕಾದರೆ ಒಂದು ದಿನ ನಾನು ಹೊರಗೆ ಹೋಗಿ ಬರುತ್ತೇನೆಂದು, ನಾನು ಬರುವುದರೊಳಗೆ ನನಗೆ ಅಡುಗೆ ಸಿದ್ಧ ಮಾಡಿಡು ಎಂದು ಹೇಳಿ ಹೊರಟಳು ಸುಕನ್ಯಾಳ ಅತ್ತೆ. ತನ್ನ ಅತ್ತೆ ನೀಡುವ ಎಲ್ಲ ಹಿಂಸೆ ಮತ್ತು ಕಷ್ಟಗಳನ್ನು ತಾಳ್ಮೆಯಿಂದಲೇ ಭರಿಸುವ ಸುಕನ್ಯಾ, ನನ್ನ ಈ ಕಷ್ಟಗಳು ಯಾವಾಗ ತೊಲಗಿ ಹೋಗುತ್ತವೋ ಎಂದು ಮನಸ್ಸಿನಲ್ಲಿಯೇ ತುಂಬಾ ಬಾಧೆ ಪಡುತ್ತಿದ್ದಳು. ಅಷ್ಟರಲ್ಲಿಯೇ ಯಾರೋ ಬಾಗಿಲು ಬಡಿದ ಶಬ್ದ ಕೇಳಿಸುತ್ತದೆ. ಈಗ ತಾನೇ ಹೊರಗೆ ಹೋದ ಅತ್ತೆ ಬಂದು ಬಿಟ್ಟಳೇನೋ ಎಂದು ಸುಕನ್ಯಾ ಭಯದಿಂದಲೇ ಬಾಗಿಲು ತೆಗೆದಳು. ಆದರೆ ಬಂದದ್ದು ಒಬ್ಬ ಬ್ರಾಹ್ಮಣ ಭಿಕ್ಷುಕರು.
ಅವರು ನನಗೆ ತುಂಬಾ ಹಸಿವಾಗುತ್ತಿದೆ ಎಂದು ನನಗೆ ಊಟ ನೀಡಿ ಎಂದು ಸುಕನ್ಯಾಳನ್ನು ಕೇಳುತ್ತಾರೆ. ಸುಕನ್ಯಾ ಆಲೋಚಿಸುತ್ತಾ ಈತನಿಗೆ ಊಟ ನೀಡಿದ ವಿಷಯ ಅತ್ತೆಗೆ ತಿಳಿದರೆ ದೊಡ್ಡ ಜಗಳವನ್ನೇ ಮಾಡುತ್ತಾಳೆ ಎಂದು ಆಕೆ ಭಯಪಟ್ಟಳು. ಆದರೆ ಹಸಿವಿನಿಂದಿರುವ ಬ್ರಾಹ್ಮಣರು ಮನೆ ಬಾಗಿಲಿಗೆ ಬಂದಿದ್ದರೂ ಕೂಡ ಅತ್ತೆಗೆ ಭಯಬಿದ್ದು ಅವರಿಗೆ ಊಟ ನೀಡದಿದ್ದರೆ ಮಹಾಪಾಪವಾಗುತ್ತದೆಂದು ಕೂಡ ಆಲೋಚಿಸುತ್ತಾಳೆ. ಹೀಗೆ ಎರಡು ರೀತಿಯಲ್ಲಿ ಆಲೋಚಿಸಿದ ಸದ್ಗುಣ ಸಂಪನ್ನೆಯಾದ ಸುಕನ್ಯಾ ಅತಿಥಿ ಧರ್ಮವನ್ನು ಪಾಲಿಸಲು ಮುಂದಾಗುತ್ತಾಳೆ. ಆ ಬ್ರಾಹ್ಮಣ ಭಿಕ್ಷುಕರನ್ನು ಒಳಗೆ ಕರೆದು ಆತನಿಗೆ ಊಟ ಬಡಿಸುವ ಸಮಯಕ್ಕೆ ಸರಿಯಾಗಿ ಆಕೆಯ ಅತ್ತೆ ಆಗಮಿಸಿದಳು. ತನ್ನ ಮನೆಯಲ್ಲಿ ಆ ಭಿಕ್ಷುಕರು ಊಟ ಮಾಡುವುದನ್ನು ನೋಡಿ ಆಕೆಯ ಅತ್ತೆಯ ಕೋಪ ಹೆಚ್ಚಾಯಿತು. ಆ ಭಿಕ್ಷುಕರು ತಿನ್ನುತ್ತಿದ್ದ ಊಟವನ್ನು ಕಿತ್ತು ಹೊರಗೆ ಬಿಸಾಕಿ ಅವರನ್ನು ಕೂಡ ಹೊರಗಟ್ಟಿದಳು. ಸುಕನ್ಯಾಳನ್ನು ಬಾಯಿಗೆ ಬಂದ ಹಾಗೆ ಬೈದಾಡಿದಳು. ಹಾದಿ ಬೀದಿಯಲ್ಲಿ ಹೋಗುವವರಿಗೆ ಊಟವನ್ನು ನೀಡಿದರೆ ಎಲ್ಲವೂ ಸುಮ್ಮನೆ ಬರುವುದಿಲ್ಲ, ನೀನಂತೂ ಬಿಡಿಗಾಸು ಸಂಪಾದಿಸುವುದಿಲ್ಲ, ಕೇವಲ ಮನೆಯಲ್ಲಿ ಕುಳಿತುಕೊಂಡು ತಿನ್ನುತ್ತೀಯ, ಇದಲ್ಲದೆ ಈಗ ಭಿಕ್ಷುಕರಿಗೂ ಕೂಡ ಊಟ ನೀಡುತ್ತೀಯ ಎಂದು ಬಯ್ಯುತ್ತಿದ್ದಳು. ಆಗ ಸುಕನ್ಯಾ, ಅತ್ತೆಯವರೇ, ನನ್ನ ಪಾಲಿನ ಅನ್ನವನ್ನು ನಾನು ಭಿಕ್ಷುಕರಿಗೆ ಬಡಿಸಿದ್ದೇನೆಂದು ಇದರಲ್ಲಿ ನೀವು ಕೋಪಿಸಿಕೊಳ್ಳುವ ಅಗತ್ಯವಿಲ್ಲವೆಂದು ತಿಳಿ ಹೇಳಲು ಪ್ರಯತ್ನಿಸುತ್ತಾಳೆ. ಮನೆಗೆ ಬಂದ ಅತಿಥಿಗಳನ್ನು ಬರಿಗೈಲಿ ಕಳಿಸಬಾರದು ಮತ್ತು ಭವತಿ ಭಿಕ್ಷಾಂದೇಹಿ ಎಂದು ಬಂದವರನ್ನು ಖಾಲಿ ಹೊಟ್ಟೆಯಲ್ಲಿ ಕಳಿಸುವುದು ಒಳ್ಳೆಯದಲ್ಲ ಎಂದು ನಮ್ಮ ಶಾಸ್ತ್ರ ಪುರಾಣ ಗ್ರಂಥಗಳಲ್ಲಿ ಹೇಳಲಾಗಿದೆ. ಅದನ್ನು ಪಾಲಿಸುವುದು ನಮ್ಮ ಧರ್ಮವೆಂದು ಹೇಳುತ್ತಾಳೆ ಸುಕನ್ಯಾ. ಆದರೆ ಇದ್ಯಾವುದಕ್ಕೂ ಕೂಡ ಅವರ ಅತ್ತೆ ಒಪ್ಪುವುದೇ ಇಲ್ಲ. ಬಾಯಿಗೆ ಬಂದ ಹಾಗೆ ಬೈದು ಕೋಪದಲ್ಲಿ ಸುಕನ್ಯಾಳನ್ನು ಒಡೆದು ಬಡಿದು ಮನೆಯಿಂದ ಹೊರಹಾಕಿದಳು. ಬಹಳ ಸಮಯದವರೆಗೂ ಸುಕನ್ಯಾ ಮನೆ ಬಾಗಿಲಲ್ಲೇ ನಿಂತಿದ್ದಳು. ವಿಧ ವಿಧವಾಗಿ ಅತ್ತೆಯನ್ನು ಬೇಡಿಕೊಂಡರೂ ಸಹ ಅತ್ತೆ ಮಾತ್ರ ಕರಗಲೇ ಇಲ್ಲ. ಆನಂತರ ಸುಕನ್ಯಾ ಅಲ್ಲಿಂದ ಹೊರಟು ಹೋದಳು. ಎಲ್ಲಿಗೆ ಹೋಗಬೇಕೋ ತಿಳಿಯದೇ ಸಾಗುತ್ತಿದ್ದಳು. ಮುಂದೆ ಹೋಗುತ್ತಿದ್ದಾಗ ಮಾರ್ಗ ಮಧ್ಯದಲ್ಲಿ ಒಂದು ದೊಡ್ಡ ಅರಣ್ಯವಿದೆ. ಆ ಅರಣ್ಯ ಮಾರ್ಗದಲ್ಲಿ ಹಸಿವಿನಿಂದ ಇರುವ ಸುಕನ್ಯಾ ಪ್ರಯಾಣಿಸುತ್ತಿದ್ದಳು. ಅಷ್ಟರಲ್ಲಿ ಭಯಂಕರವಾದ ಮಳೆ ಬಂದಿತು. ಆಗ ಸುಕನ್ಯಾ ಒಂದು ಮರದ ಕೆಳಗೆ ನಿಂತಿದ್ದಳು. ಆ ಮರದ ಪಕ್ಕದಲ್ಲಿ ಒಂದು ಚಿಕ್ಕ ಗುಡಿಸಲನ್ನು ನೋಡಿದ ಸುಕನ್ಯಾ ಆ ಗುಡಿಸಲಿನ ಒಳಕ್ಕೆ ಹೋದಳು. ಆದರೆ ಆ ಗುಡಿಸಲಿನಲ್ಲಿ ಬ್ರಾಹ್ಮಣ ಭಿಕ್ಷುಕನು ಇದ್ದ ಹಾಗೆ ಭಾಸವಾಯಿತು. ಸೂಕ್ಷ್ಮವಾಗಿ ಗಮನಿಸಿದ ಸುಕನ್ಯಾಳಿಗೆ ಇದಕ್ಕೂ ಮೊದಲು ತಮ್ಮ ಮನೆಗೆ ಭಿಕ್ಷುಕನ ರೂಪದಲ್ಲಿ ಬಂದದ್ದು ಮತ್ಯಾರೂ ಅಲ್ಲ, ಸಾಕ್ಷಾತ್ ಶ್ರೀ ಮಹಾವಿಷ್ಣುವು ಎಂದು ಅರ್ಥವಾಯಿತು. ಸುಕನ್ಯಾ ನೇರವಾಗಿ ಆತನ ಪಾದಗಳ ಮೇಲೆ ಬಿದ್ದಳು. ತನ್ನ ಕಷ್ಟವನ್ನೆಲ್ಲ ಹೇಳಿಕೊಂಡು ಬಹಳಷ್ಟು ಅತ್ತಳು. ಆಗ ಶ್ರೀ ಮಹಾವಿಷ್ಣುವು, ನಿನ್ನ ಬಗ್ಗೆ ನನಗೆ ಪೂರ್ತಿಯಾಗಿ ಗೊತ್ತು, ನೀನು ಕೇವಲ ಹೆಣ್ಣು ಮಗುವಿಗೆ ಜನ್ಮ ನೀಡಿದೆ ಎಂಬ ಒಂದೇ ಕಾರಣದಿಂದಲೇ ನಿಮ್ಮ ಅತ್ತೆ ನಿನಗೆ ನಾನಾ ಹಿಂಸೆಗಳನ್ನು ನೀಡುತ್ತಿದ್ದಾಳೆ. ಆದರೆ ನೀನೇನು ಚಿಂತಿಸಬೇಡ ಮಗಳೇ, ನಾನು ನಿನಗೆ ಒಂದು ತಾಳೆಗರಿಯನ್ನು ನೀಡುತ್ತೇನೆ, ಅದರ ಮೇಲಿರುವುದನ್ನು ನೀನು ಚಾಚು ತಪ್ಪದೆ ಪಾಲಿಸಿದರೆ ಆಗ ನಿನಗೆ ಗುಣವಂತನಾದ ಪುತ್ರನು ಪ್ರಾಪ್ತಿಯಾಗುತ್ತಾನೆ ಎಂದು ಹೇಳಿ ಮಹಾವಿಷ್ಣುವು ಅದೃಶ್ಯವಾದರು. ಈ ಚಮತ್ಕಾರವನ್ನು ನೋಡಿ ಸುಕನ್ಯಾ ತುಂಬಾ ಸಂತೋಷಪಟ್ಟಳು. ಈಗಾಗಲೇ ಸುಕನ್ಯಾಳನ್ನು ಹುಡುಕುತ್ತಾ ಅಲ್ಲಿಗೆ ಬಂದ ತನ್ನ ಗಂಡನಿಗೆ ಆಕೆ ನಡೆದ ವಿಷಯವನ್ನೆಲ್ಲ ವಿವರಿಸಿದಳು. ಇನ್ನು ಮುಂದೆ ಅವರಿಬ್ಬರು ಅದೇ ಅರಣ್ಯದಲ್ಲಿ ಜೀವಿಸಬೇಕೆಂದು ನಿರ್ಣಯಿಸಿಕೊಂಡರು. ಹೀಗೆ ವಾಸಿಸುತ್ತಿರಬೇಕಾದರೆ ಒಂದು ದಿನ ಸುಕನ್ಯಾಳಿಗೆ ಪುತ್ರ ಪ್ರಾಪ್ತಿಯ ಬಗ್ಗೆ ಆಲೋಚನೆ ಬಂದಿತು. ನನಗೂ ಸಹ ಒಬ್ಬ ಪುತ್ರನಿದ್ದರೆ ನಮ್ಮ ಅತ್ತೆಯ ಮನೆಯಲ್ಲಿ ನನಗೆ ತುಂಬಾ ಗೌರವ ಸಿಗುತ್ತದೆಂದು ಭಾವಿಸಿದಳು. ತಕ್ಷಣವೇ ಮಹಾವಿಷ್ಣುವು ಕೊಟ್ಟ ತಾಳೆಗರಿಗಳನ್ನು ತೆರೆದು ಓದುತ್ತಾಳೆ ಸುಕನ್ಯಾ. ಯಾವ ಮಹಿಳೆಯಾದರೆ ಪುತ್ರನನ್ನು ಪಡೆಯಬೇಕೆಂದರೆ ಆ ಮಹಿಳೆ ತನ್ನ ಗಂಡನಿಗೆ ಎಡಭಾಗದಲ್ಲಿ ಮಲಗಿರಬೇಕು ಎಂದು ಬರೆದಿತ್ತು. ಹೀಗೆ ಮಾಡುವುದರಿಂದ ಬಲಮೂಗಿನಿಂದ ಶ್ವಾಸ ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ಪುತ್ರ ಪ್ರಾಪ್ತಿಗೋಸ್ಕರ ಸಂಗಮಗೊಳ್ಳುವ ದಂಪತಿಗಳು ಪುರುಷನು ಬಲಮೂಗಿನಿಂದ ಶ್ವಾಸ ತೆಗೆದುಕೊಳ್ಳುವ ಸಮಯದಲ್ಲಿ ಸೇರಬೇಕಾಗುತ್ತದೆ ಎಂದು ಬರೆದಿತ್ತು. ಋತುಚಕ್ರ ಸಮಯ ಶುರುವಾದ ಮೊದಲ 4 ದಿನಗಳಲ್ಲದೆ 5ನೇ ದಿನ ಪತ್ನಿಯ ಜೊತೆ ಸೇರಿದರೆ ಮಗಳು ಜನಿಸುತ್ತಾಳೆ. ಅದೇ 6ನೇ ದಿನ ಆಕೆಯ ಜೊತೆ ಸೇರಿದರೆ ಮಗ ಹುಟ್ಟುತ್ತಾನೆ. ಇನ್ನು 7ನೇ ದಿನ ಒಂದಾಗುವುದರಿಂದ ಅತಿ ಬೇಗನೆ ವಿಧವೆಯಾಗುವ ಮಗಳು ಜನಿಸುತ್ತಾಳೆ. 8ನೇ ದಿನ ಸಂಗಮವಾಗುವುದರಿಂದ ತುಂಬಾ ಬಲವಂತಳಾದ ಪುತ್ರಿ ಜನಿಸುತ್ತಾಳೆ. ಋತುಚಕ್ರ ಪೂರ್ತಿಯಾಗಿ 9ನೇ ದಿನ ಸೇರುವುದರಿಂದ ಅಂದವಾದ ಪುತ್ರಿ ಜನಿಸುತ್ತಾಳೆ. 10ನೇ ದಿನ ಒಂದಾಗುವುದರಿಂದ ಬುದ್ಧಿವಂತನಾದ ಪುತ್ರ ಜನಿಸುತ್ತಾನೆ. 11ನೇ ದಿನ ಸೇರುವುದರಿಂದ ಗುಣವಂತಳಾದ ಮಗಳು ಹುಟ್ಟುತ್ತಾಳೆ. 12ನೇ ದಿನ ಶೃಂಗಾರದಲ್ಲಿ ಪಾಲ್ಗೊಂಡರೆ ಗುಣವಂತನಾದ ಮಗ ಹುಟ್ಟುತ್ತಾನೆ. 13ನೇ ದಿನ ಸೇರುವುದರಿಂದ ಲಕ್ಷ್ಮೀ ಸ್ವರೂಪಳಾದ ಹೆಣ್ಣು ಮಗಳು ಜನಿಸುತ್ತಾಳೆ. ಇನ್ನು 14ನೇ ದಿನ ರಾತ್ರಿ ಗಂಡ ಹೆಂಡತಿ ಸೇರುವುದರಿಂದ ಬುದ್ಧಿವಂತನಾದ ಮತ್ತು ಬಲವಂತನಾದ ಮಗ ಹುಟ್ಟುತ್ತಾನೆ ಎಂದು ಆ ತಾಳೆಗರಿಯಲ್ಲಿ ಬರೆದಿತ್ತು. ಈ ರೀತಿಯಾಗಿ ಬರೆಯಲಾದ ತಾಳೆಗರಿಯನ್ನು ಓದಿದ ಸುಕನ್ಯಾ ತನ್ನ ಋತುಚಕ್ರ ಮೊದಲಾದ 14ನೇ ದಿನ ತನ್ನ ಗಂಡನೊಂದಿಗೆ ಶೃಂಗಾರದಲ್ಲಿ ಪಾಲ್ಗೊಂಡಿದ್ದಳು.
ಹೀಗೆ ನಡೆದ ಸ್ವಲ್ಪ ದಿನಗಳಿಗೆ ಆಕೆ ಗರ್ಭವತಿಯಾದಳು. ದಿನಗಳು ಉರುಳುತ್ತಾ ಜೀವನ ಸಾಗಿಸಬೇಕಾದರೆ ಒಂದು ದಿನ ಆಕೆಯ ಗಂಡ ಸೌದೆ ತರಲೆಂದು ಅರಣ್ಯದೊಳಗಡೆ ಹೋದರು. ಅಷ್ಟರಲ್ಲಿ ಭಯಂಕರವಾದ ಗಾಳಿ ಮಳೆಯಿಂದ ಕೂಡಿದ ಚಂಡಮಾರುತ ಬಂದಿತು. ಅವರು ವಾಸಿಸುತ್ತಿದ್ದ ಗುಡಿಸಲು ಹಾರಿಹೋಯಿತು. ತಕ್ಷಣವೇ ಸುಕನ್ಯಾ ದೊಡ್ಡ ಹೆಜ್ಜೆ ಹಾಕುತ್ತಾ ಈ ಮೊದಲು ತನಗೆ ಸನ್ಯಾಸಿ ರೂಪದಲ್ಲಿ ದರ್ಶನ ನೀಡಿದ್ದ ಆ ಮರದ ಪಕ್ಕದಲ್ಲಿರುವ ಗುಡಿಸಿಲಿಗೆ ಹೋಗಿ ತನ್ನ ಗಂಡನಿಗಾಗಿ ಕಾಯುತ್ತಿದ್ದಳು. ಅಷ್ಟರಲ್ಲಿ ಅಲ್ಲಿಗೆ ಇಬ್ಬರು ರಾಕ್ಷಸರು ಬರುತ್ತಾರೆ. ಅವರಿಬ್ಬರು ಆ ಮರದ ಜೊತೆ ಆ ಗುಡಿಸಲನ್ನು ಸೇರಿಸಿ ಆ ಸ್ಥಳವನ್ನು ತೆಗೆದುಕೊಂಡು ನಿರ್ಜನ ಪ್ರದೇಶಕ್ಕೆ ಹೋದರು. ಗುಡಿಸಿಲಿನಲ್ಲಿದ್ದ ಸುಕನ್ಯಾಳಿಗೆ ಎಲ್ಲವೂ ಅಯೋಮಯವಾಗಿತ್ತು. ಸ್ವಲ್ಪ ಸಮಯದ ನಂತರ ಹೊರಗಡೆ ಬಂದ ಸುಕನ್ಯಾ ಬಹಳ ಆಶ್ಚರ್ಯಗೊಂಡಿದ್ದಳು. ಏಕೆಂದರೆ ಆಕೆಯ ಎದುರು ರಾಶಿ ರಾಶಿ ಧನ ಸಂಪತ್ತು ಕಾಣಿಸಿತು. ಬಂಗಾರವನ್ನು ತೆಗೆದುಕೊಂಡು ಮನೆಗೆ ಹೋದರೆ ಅತ್ತೆ ತುಂಬಾ ಸಂತೋಷ ಪಡುತ್ತಾಳೆ ಎಂದು, ನನ್ನನ್ನು ಪ್ರತಿದಿನವೂ ಬೈಯುತ್ತಾ ಹೀಯಾಳಿಸುವುದಿಲ್ಲ ಎಂದು ಭಾವಿಸಿದ ಸುಕನ್ಯಾ ತನಗೆ ಬೇಕಾದಷ್ಟು ಬಂಗಾರವನ್ನು ಮಾತ್ರ ತೆಗೆದುಕೊಳ್ಳುತ್ತಾಳೆ. ಬಂಗಾರವನ್ನು ತೆಗೆದುಕೊಂಡ ಸುಕನ್ಯಾ ಗುಡಿಸಿಲಿನ ಒಳಗೆ ಹೋದಳು. ಆನಂತರ ಆ ರಾಕ್ಷಸರು ಮತ್ತೆ ಆ ಮರವನ್ನು ಮತ್ತು ಗುಡಿಸಿಲನ್ನು ಈ ಮೊದಲು ಇರುವ ಸ್ಥಳದಲ್ಲೇ ತಂದು ಇರಿಸಿದರು. ಸ್ವಲ್ಪ ಸಮಯಕ್ಕೆ ಸುಕನ್ಯಾ ಗಂಡ ಅಲ್ಲಿಗೆ ಬಂದರು. ಆಗ ಸುಕನ್ಯಾ ಗಂಡನಿಗೆ ನಡೆದ ವಿಷಯವನ್ನೆಲ್ಲ ಹೇಳಿ ತಾನು ತಂದ ಬಂಗಾರವನ್ನು ನೀಡಿ ಮನೆಗೆ ಹೋಗೋಣವೆಂದು ಕೇಳಿದಳು. ಆನಂತರ ಅವರಿಬ್ಬರು ತಮ್ಮ ಮನೆಗೆ ಹೋದರು. ಮನೆಗೆ ಹೋದ ಬಳಿಕ ಅತ್ತೆಗೆ ನಡೆದ ವಿಷಯವನ್ನೆಲ್ಲ ವಿವರವಾಗಿ ಹೇಳಿ ತಾನು ತೆಗೆದುಕೊಂಡು ಬಂದ ಬಂಗಾರವನ್ನು ಅತ್ತೆಗೆ ನೀಡಿದಳು ಸುಕನ್ಯಾ. ಆದರೆ ಆಕೆಯ ಅತ್ತೆಗೆ ಬಹಳ ಕೋಪ ಬಂದಿತ್ತು. ಏನೇ ಹುಚ್ಚಿ, ಅಷ್ಟು ಬಂಗಾರವಿದ್ದರೂ ಕೂಡ ಕೇವಲ ಸ್ವಲ್ಪ ಬಂಗಾರವಷ್ಟೇ ತೆಗೆದುಕೊಂಡು ಬರುತ್ತೀಯ, ನಿನ್ನ ಬುದ್ಧಿಗೆ ಏನು ಹೇಳಬೇಕು? ಆ ಸ್ಥಾನದಲ್ಲಿ ನಾನಿದ್ದು ಅಂತಹ ಅವಕಾಶ ನನಗೆ ಸಿಕ್ಕಿದ್ದರೆ ಖಂಡಿತವಾಗಿಯೂ ನಾನು ಎಲ್ಲಾ ಬಂಗಾರವನ್ನು ಹೊತ್ತು ತರುತ್ತಿದ್ದೆ ಎಂದು ಸುಕನ್ಯಾಳಿಗೆ ಬೈದಾಡಿದಳು. ಮಾರನೇ ದಿನ ದುರಾಸೆಯಿಂದ ಕೂಡಿದ ಸುಕನ್ಯಾಳ ಅತ್ತೆ ಅದೇ ರೀತಿಯಾಗಿ ಅರಣ್ಯಕ್ಕೆ ಹೋಗಿ ಆಕೆ ಹೇಳಿದ ಮರದ ಪಕ್ಕದಲ್ಲಿರುವ ಗುಡಿಸಿಲಿನಲ್ಲಿ ರಾಕ್ಷಸರಿಗಾಗಿ ಕಾಯುತ್ತಿದ್ದಳು. ಇನ್ನು ಅತ್ತೆಯ ಆಸೆ ಫಲಿಸಿ ರಾಕ್ಷಸರು ಕೂಡ ಅಲ್ಲಿಗೆ ಬಂದರು. ಅದೇ ರೀತಿಯಾಗಿ ಆ ಮರವನ್ನು ಮತ್ತು ಗುಡಿಸಲು ಇರುವ ಆ ಸ್ಥಳವನ್ನು ತೆಗೆದುಕೊಂಡು ಮಂಜಿರುವಂತಹ ಬೆಟ್ಟಗಳ ಬಳಿ ಇರಿಸಿದರು. ಹೊರಗೆ ಬಂದು ನೋಡಿ ಕೋಪಿಸಿಕೊಂಡ ಸುಕನ್ಯಾಳ ಅತ್ತೆ ರಾಕ್ಷಸರನ್ನು ಬೈಯಲು ಶುರು ಮಾಡಿದಳು. ಕೋಪಿಸಿಕೊಂಡ ರಾಕ್ಷಸರು ಆ ಅತ್ತೆಯನ್ನು ಅಲ್ಲೇ ಮಂಜಿನ ಪ್ರದೇಶದಲ್ಲಿ ಬಿಸಾಡಿ ಮರವನ್ನು ಮತ್ತು ಗುಡಿಸಿಲಿನ ಪ್ರದೇಶವನ್ನು ಮಾತ್ರ ಮತ್ತೆ ಯಥಾಪ್ರಕಾರವಾಗಿ ಮೊದಲಿರುವ ಜಾಗಕ್ಕೆ ತಂದಿರಿಸಿದರು. ಮಾರನೇ ದಿನ ಸುಕನ್ಯಾ ಅತ್ತೆಯನ್ನು ಹುಡುಕುತ್ತಾ ಅದೇ ಗುಡಿಸಿಲಿನ ಬಳಿ ಬರುತ್ತಾಳೆ. ಅಲ್ಲಿ ಆಕೆ ಇಲ್ಲದೇ ಇರುವುದರಿಂದ ಅತ್ತೆ ಸತ್ತು ಹೋಗಿದ್ದಾಳೆಂಬ ವಿಷಯ ಸುಕನ್ಯಾಳಿಗೆ ಅರ್ಥವಾಯಿತು. ಕಥೆಯನ್ನು ಮುಂದುವರಿಸುತ್ತಾ ಶ್ರೀ ಮಹಾವಿಷ್ಣುವು ಮಹಾಲಕ್ಷ್ಮಿಯನ್ನು ಕುರಿತು ಈಗ ಪುತ್ರ ಪ್ರಾಪ್ತಿಗೋಸ್ಕರ ಏನು ಮಾಡಬೇಕೆಂದು ಅರ್ಥವಾಯಿತಲ್ಲವೇ? ಇನ್ನು ಕೆಲವೊಂದು ಮಹಿಳೆಯರಿಗೆ ಅವರು ಕಳೆದ ಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳ ಆಧಾರದ ಮೇಲೆ ಅವರಿಗೆ ಅತಿ ಬೇಗ ವೈದವ್ಯ ಪ್ರಾಪ್ತಿಯಾಗುತ್ತದೆ. ಇನ್ನು ಯಾವ ಮಹಿಳೆಯಾದರೆ ಸಂಸ್ಕಾರದಿಂದ ಸನ್ನಡತೆಯಿಂದ ಕೂಡಿರುತ್ತಾಳೋ, ಗುರು ಹಿರಿಯರನ್ನು ಗೌರವಿಸುತ್ತಾಳೋ, ಮೂಕ ಪ್ರಾಣಿಗಳನ್ನು ಪ್ರೀತಿಯಿಂದ ನೋಡುತ್ತಾಳೋ, ಹಾಗೆಯೇ ಹಸಿದವರಿಗೆ ಅನ್ನವನ್ನು ನೀಡುತ್ತಾಳೋ ಮತ್ತು ದೇವರ ಬಗ್ಗೆ ಅಪಾರ ಭಕ್ತಿ ಮತ್ತು ನಂಬಿಕೆ ಇಟ್ಟಿರುತ್ತಾಳೋ, ಹಾಗೆ ಮರಣದ ನಂತರ ಸ್ವರ್ಗಕ್ಕೆ ಹೋಗುತ್ತಾಳೆ ಎಂದು ಶ್ರೀ ಮಹಾವಿಷ್ಣುವು ಲಕ್ಷ್ಮೀದೇವಿಗೆ ಹೇಳುತ್ತಾರೆ. ಸ್ನೇಹಿತರೆ, ವಿಷ್ಣುಮೂರ್ತಿ ಹೇಳಿದ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಓಂ ನಮೋ ನಾರಾಯಣಾಯ.